ಎಲ್ಲರಿಗೂ ನಮಸ್ಕಾರ. ಇದು IAS ಕನ್ನಡ ವಾಹಿನಿ ಎಸ್ ಜಿ ಕರೆ ಅಕಾಡೆಮಿ ಸಿರ್ಸಿ ಇವರಿಂದ ನಿರೂಪಣೆಗೊಳ್ಳುತ್ತಿರುವಂಥ ಕಾರ್ಯಕ್ರಮ. ಇತ್ತೀಚೆಗೆ ನಾವು ಕೋವಿಡಿಂದ 2 ದಿನಕ್ಕೊಂದ್ಸಲ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಇವತ್ತು ಪರಿಸರದ ಮೇಲಿನ ಪ್ರಶ್ನೆ ಈ ರೀತಿಯಾಗಿದೆ. ಮೈತ್ರಿ ಎಂಬ ಪದ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದೀವಿ. ಭತ್ತದ ಮಿಶ್ರತಳಿ, ಸಾರ್ಕ್ ಒಕ್ಕೂಟ, ಭಾರತ ಮತ್ತು ರಷ್ಯಾ ಮೈತ್ರಿ ಒಪ್ಪಂದ, ಅಂಟಾರ್ಟಿಕಾದಲ್ಲಿರುವ ಸಂಶೋಧನಾ ಕೇಂದ್ರ ಅಂತ ಕೊಟ್ಟಿದ್ವಿ 4. ಭಾಳಷ್ಟು ವಿದ್ಯಾರ್ಥಿಗಳಿಗೂ ಈ ಪರಿಸರ ಮತ್ತು ಜಾಗ್ರಫಿ ಓದ್ತಾ ಇದ್ದರೆ ಅವರಿಗೆ ಈ ವಿಷಯ ಚೆನ್ನಾಗಿ ಗೊತ್ತಿರುತ್ತೆ. ಮೈತ್ರಿ ಹೇಳುವಂಥ ಪದ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಉತ್ತರಕ್ಕೆ ಬರುವ ಪೂರ್ವದಲ್ಲಿ ಮೊದಲು ಉಳಿದ ಅಂಶಗಳನ್ನು ನೋಡೋಣ. ಭತ್ತದ ಮಿಶ್ರತಳಿ ಸಾಕಷ್ಟಿದೆ, ಅದು ವಿಶೇಷ ಅಲ್ಲ. ಅಂದರೆ ಈ ಮೈತ್ರಿ ಹೇಳುವಂಥ ಪದವನ್ನು ಅದಕ್ಕೆ ಉಪಯೋಗಿಸುವಂಥ ಒಂದು ವಿಶೇಷವಾದಂಥ ಸಂದರ್ಭ ಇಲ್ಲ. ಇದ್ದರೂ ಸಹಿತ ಅದು ಸಾಮಾನ್ಯ ಅಂತ ಇಟ್ಕೊಳ್ಬೋದು. ಯಾಕಂದರೆ ಪ್ರಶ್ನೆ ಒಂದು ವಿಶೇಷ ಸಂದರ್ಭದಲ್ಲಿ ಕೇಳಾಗಿದೆ, ಹೀಗಾಗಿ ಭತ್ತದ ಮಿಶ್ರತಳಿ ಅಂತೂ ಆಗಲ್ಲ. ಇನ್ನು ಸಾರ್ಕ್ ಒಕ್ಕೂಟ, ಸಾರ್ಕ್ ಒಕ್ಕೂಟದಲ್ಲಿ ಏನಾದರೂ ಒಂದು ಒಪ್ಪಂದ ಆಗಿದ್ದಿದ್ದರೆ ಅಥವಾ ಪ್ರಾದೇಶಿಕ ಒಂದು ಆರ್ಥಿಕ ಅಥವಾ ರಾಜಕೀಯ ಸಾಂಸ್ಕೃತಿಕ ಅಥವಾ ವೈಜ್ಞಾನಿಕ ಯಾವುದಾದ್ರು ಒಪ್ಪಂದ ಆಗಿದೆ ಅದಕ್ಕೂ ಮೈತ್ರಿ ಅಂತ ಇಟ್ಕೊಂಡಿರ್ಬೋದು. ಆದರೆ ಅಂಥ ಅದೇನು ನಡೆದಿಲ್ಲ. 1985 ಸಾರ್ಕ್ ಒಕ್ಕೂಟ ಪ್ರಾರಂಭ ಆದರೂ ಇತ್ತೀಚೆಗೆ ಸುಮಾರು 6-7 ವರ್ಷಗಳಾದವು. ಭಾರತ ಮತ್ತು ಪಾಕಿಸ್ತಾನ ಘರ್ಷಣೆಯಿಂದ ಅಥವಾ ತಿಕ್ಕಾಟದಿಂದ ಅಥವಾ ಭಿನ್ನತೆಯಿಂದ ಅಭಿಪ್ರಾಯ ಭಿನ್ನತೆಗಳಿಂದ ಸಾರ್ಕ್ ಸಮ್ಮೇಳನ ನಡೆದೇ ಇಲ್ಲ. ಸೊ ಹೀಗಾಗಿ ಸಾರ್ಕ್ ಒಕ್ಕೂಟ ಹೇಳುವಂಥ ಅಂಶವನ್ನು ನಾವಿಲ್ಲಿ ತಗೊಳ್ಳುವಾಗಿಲ್ಲ, ಅದು ಬೇರೆ ಅಂತೇಳಿ ಇಟ್ಕೊಳ್ಬೋದು. ಇನ್ನು ಭಾರತ ಮತ್ತು ರಷ್ಯಾ ಮೈತ್ರಿ ಒಪ್ಪಂದ, ಇಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಯಾಕಂದರೆ ಮೈತ್ರಿ ಹೇಳುವಂಥದ್ದು ಭಾರತ ಮತ್ತು ರಷ್ಯಾ ನಡುವೆ ತುಂಬ ದೀರ್ಘಕಾಲೀನ ಒಪ್ಪಂದ ಇದೆ ಅಥವಾ ಮೈತ್ರಿ ಹೇಳುವಂಥದ್ದು ಅದಕ್ಕೆ ಸಂಬಂಧಿಸಿದೆ ಹೇಳುವಂಥ ಒಂದು ಸಂಶಯ ಬರ್ಬೋದು. ಭಾರತ ಮತ್ತು ರಷ್ಯಾ ಸಂಬಂಧಗಳು 1950 ನಂತರ ಸಾಕಷ್ಟು ವೈವಿಧ್ಯಮಯವಾಗಿದೆ, ದೀರ್ಘವಾದ ಆಯಾಮಗಳನ್ನು ಪಡೆದಿದೆ. ಕೇವಲ ರಕ್ಷಣಾ ಒಪ್ಪಂದ ಮಾತ್ರ ಅಲ್ಲ, ವಾಣಿಜ್ಯ, ಸಾಂಸ್ಕೃತಿಕ, ವೈಜ್ಞಾನಿಕ ಮುಂತಾದ ಒಪ್ಪಂದಗಳು ಇವೆ. ಸೊ ಹೀಗಾಗಿ ಭಾರತ ಮತ್ತು ರಷ್ಯಾ ಮೈತ್ರಿ ಒಪ್ಪಂದದಲ್ಲೂ ಅದು ಬರುವಂಥ ಚಾನ್ಸ್ ಇದೆ ಅಂತೇಳಿ ವಿದ್ಯಾರ್ಥಿಗಳು ಅಭಿಪ್ರಾಯ ಪಡ್ಬೋದು. ಆದರೆ ಅಂತಹ ಮೈತ್ರಿ ಹೇಳುವಂಥ ಪದ ಇಲ್ಲೂ ಸಹ ಇಲ್ಲ. ಸೊ ಹೀಗಾಗಿ ಸಹಜವಾಗಿಯೇ ಮೈತ್ರಿ ಹೇಳುವಂಥ ಪದ ಅಂಟಾರ್ಟಿಕಾದಲ್ಲಿರುವ ಸಂಶೋಧನಾ ಕೇಂದ್ರ ಅದು ಉತ್ತರ ಆಗಿದೆ. ತಮಗೆಲ್ಲ ತಿಳಿದಿರುವ ಹಾಗೆ ಭೂಮಿಯ ದಕ್ಷಿಣ ಭಾಗದಲ್ಲಿರುವಂತಹ ಈ ಅಂಟಾರ್ಟಿಕಾ ಖಂಡ ಸಾಮಾನ್ಯವಾಗಿ ಮನುಷ್ಯರಹಿತ ಅಥವಾ ವಾಸರಹಿತ ಪ್ರದೇಶ, ಅದು ಯಾರೂ ಮನುಷ್ಯರಲ್ಲಿ ವಾಸ ಮಾಡಲ್ಲ. ಆದರೆ ವಿಶ್ವಸಂಸ್ಥೆಯ ಅಥವಾ ಜಾಗತಿಕ ಮಟ್ಟದಲ್ಲಿ ಒಪ್ಪಂದ ಪ್ರಕಾರ ಪ್ರತಿಯೊಂದು ದೇಶವೂ ಒಂದು ಸಂಶೋಧನಾ ಕೇಂದ್ರವನ್ನಲ್ಲಿ ಸ್ಥಾಪನೆ ಮಾಡ್ಬೋದು. ಕೇವಲ ಒಂದು ಶೈಕ್ಷಣಿಕ ದೃಷ್ಟಿಯಿಂದ ಅಥವಾ ಕೇವಲ ಸಂಶೋಧನಾ ದೃಷ್ಟಿಯಿಂದ ಅಲ್ಲಿ ಮಾಡ್ಬೋದು. ಭಾರತವು 1980 ಅದನ್ನು ದಕ್ಷಿಣ ಗಂಗೋತ್ರಿ ಅಂತೇಳಿ ಕರೆದು ಒಂದು ಸಂಶೋಧನಾ ಘಟಕವನ್ನು ಸ್ಥಾಪನೆ ಮಾಡಿತ್ತು. ಆಮೇಲೆ ಏನು ಮಾಡಿತು, ಇತ್ತೀಚೆಗೆ ಅಂದರೆ ಒಂದು 2000 ಮೈತ್ರಿ ಹೇಳುವಂಥ ಒಂದು ಸಂಶೋಧನಾ ಘಟಕವನ್ನು ಪುನರ್ನಾಮಕರಣ ಮಾಡಿ ಪ್ರಾರಂಭ ಮಾಡಿದೆ. ಅಲ್ಲಿ ಈ ಪರಿಸರ ವೈಪರೀತ್ಯ ಅಥವಾ ಪ್ರಾಣಿಗಳ ಅಂಶ ಅಥವಾ ಪರಿಸರ ವೈಪರೀತ್ಯದ ಮೇಲೆ ಉಂಟಾಗುವಂಥ ಇತರ ಪರಿಣಾಮಗಳು ಮುಂತಾದವುಗಳ ಬಗ್ಗೆ ಅಧ್ಯಯನವನ್ನು ಕೈಗೊಂಡಿದ್ದಾರೆ. ಸೊ ಹೀಗಾಗಿ ಮೈತ್ರಿ ಹೇಳುವಂಥ ಪದ ಅಂಟಾರ್ಟಿಕಾದಲ್ಲಿರೋ ಸಂಶೋಧನಾ ಕೇಂದ್ರ ಅಂತೇಳಿ ತಾವು ಇಟ್ಕೊಳ್ಬೋದು. ಸೊ ಈ ಟಾಪಿಕ್ ಸ್ವಲ್ಪ ಇಂಪಾರ್ಟೆಂಟ್, ಯಾಕಂದರೆ ಆದಾಗ ಈ ಪ್ರಶ್ನೆಯನ್ನು ಕೇಳ್ತಾನೆ ಇರ್ತಾನೆ. ಪರಿಸರ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅದೇ ರೀತಿ ಅಂಟಾರ್ಟಿಕಾದಲ್ಲಿ ಇತ್ತೀಚೆಗೆ ಏನಾಗಿದೆ, ಈ ತಾಪಮಾನ ಏರಿಕೆಯಿಂದ ಹಸಿರುಮನೆ ಪರಿಣಾಮದಿಂದ ಸಾಕಷ್ಟು ಈ ಹಿಮಬಂಡೆಗಳು, ಹಿಮ ನೀರ್ಗಲ್ಲುಗಳು ಏನು ಕರಗಿ ನೀರಾಗಿ ಸಮುದ್ರ ಮಟ್ಟ ಏರತೊಡಗಿದೆ. ಉದಾಹರಣೆಗೆ ನಮ್ಮ ದೇಶದ ಉಪಖಂಡದಲ್ಲಿ ಕರಾವಳಿಯಲ್ಲಿ ನೀರಿನ ಮಟ್ಟ ಏರ್ಬೋದು ಅಥವಾ ಏರಿದೆ. ಈ ದೃಷ್ಟಿಯಿಂದ ಈ ಸಂಶೋಧನೆ ಅಂಟಾರ್ಟಿಕಾ ಪ್ರದೇಶದಲ್ಲಿ ಸಂಶೋಧನೆ ಬಹಳ ಮುಖ್ಯ ಅಂತ ಹೇಳ್ತಾ ನಾನು ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.